ಎಸ್ಎಸ್ಎಲ್ಸಿ ಪರೀಕ್ಷೆಯ ಮೊದಲ ದಿನ ಹೇಗಿತ್ತು? ಹಿಜಾಬ್ ತೆಗೆದು ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳು, ಹಿಜಾಬ್ಗಿಂತ ಪರೀಕ್ಷೆ ಮುಖ್ಯ ಎಂದ ಸ್ಟೂಡೆಂಟ್ಸ್, ಶಾಲಾ ಆವರಣದಲ್ಲಿ ಹಿಜಾಬ್ ತೆಗೆದು ಪರೀಕ್ಷೆಗೆ ಹಾಜರ್, ಹಿಜಾಬ್ ತೆಗೆದು ಪರೀಕ್ಷಾ ಕೇಂದ್ರಕ್ಕೆ ಹೋದ ವಿದ್ಯಾರ್ಥಿಗಳು, ಮೊದಲ ದಿನ ಕೋರ್ಟ್ ಆದೇಶ ಪಾಲಿಸಿದ ವಿದ್ಯಾರ್ಥಿಗಳು. ಇವತ್ತು ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆದಿದೆ. ಹಿಜಾಬ್ ತೆಗೆದು ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳು, ಹಿಜಾಬ್ಗಿಂತ ಪರೀಕ್ಷೆ ಮುಖ್ಯ ಎಂದ ಸ್ಟೂಡೆಂಟ್ಸ್, ಶಾಲಾ ಆವರಣದಲ್ಲಿ ಹಿಜಾಬ್ ತೆಗೆದು ಪರೀಕ್ಷೆಗೆ ಹಾಜರಾಗಿದ್ದಾರೆ, ಹಿಜಾಬ್ ತೆಗೆದು ಪರೀಕ್ಷಾ ಕೇಂದ್ರಕ್ಕೆ ವಿದ್ಯಾರ್ಥಿಗಳು ಹೋಗಿದ್ದಾರೆ. ಮೊದಲ ದಿನ ಕೋರ್ಟ್ ಆದೇಶವನ್ನು ವಿದ್ಯಾರ್ಥಿಗಳು ಪಾಲಿಸಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಹಿಜಾಬ್ಗೆ ವಿದ್ಯಾರ್ಥಿನಿಯರ ಪಟ್ಟು, ಪರೀಕ್ಷೆ ಬೇಡ ಹಿಜಾಬ್ ಬೇಕು ಎಂದ ವಿದ್ಯಾರ್ಥಿನಿಯರು. ಮೈಸೂರು ಜಿಲ್ಲೆಯಲ್ಲಿ 39 ಮುಸ್ಲಿಂ ವಿದ್ಯಾರ್ಥಿನಿಯರು ಗೈರಾಗಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನೇ ಬಹಿಷ್ಕರಿಸಿದ್ದಾರೆ ವಿದ್ಯಾರ್ಥಿನಿಯರು. ಇದೇ ಮಾಹಿತಿಯನ್ನ ಸರ್ಕಾರಕ್ಕೆ ಶಿಕ್ಷಣ ಇಲಾಖೆ ಕೊಟ್ಟಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಶಿಕ್ಷಣ ಇಲಾಖೆ ಮೂಲಗಳ ಮಾಹಿತಿ. ವಿದ್ಯಾರ್ಥಿನಿಯರು ಹಿಜಾಬ್ಗೆ ಪಟ್ಟು ಹಿಡಿದು ಪರೀಕ್ಷೆಗೆ ಆಬ್ಸೆಂಟ್ ಆಗಿದ್ದಾರೆ. ನಮಗೆ ಎಸ್ಎಸ್ಎಲ್ಸಿ ಪರೀಕ್ಷೆಗಿಂತ ಹಿಜಾಬೇ ಮುಖ್ಯ ಅಂತ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನೇ ಬಹಿಷ್ಕರಿಸಿದ್ದಾರೆ ವಿದ್ಯಾರ್ಥಿನಿಯರು. ಇದೇ ಮಾಹಿತಿಯನ್ನ ಶಿಕ್ಷಣ ಇಲಾಖೆ ಸರ್ಕಾರಕ್ಕೆ ಕೊಟ್ಟಿದೆ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಮಧುಸೂದನ್, ಹಲವು ಜಿಲ್ಲೆಗಳಲ್ಲಿ ಪರೀಕ್ಷೆಗಾಗಿ ವಿದ್ಯಾರ್ಥಿನಿಯರು ಶಾಲೆಯ ಆವರಣದ ಒಳಗೆ ಬಂದಾಗ ಹಿಜಾಬ್ ತೆಗೆದು ಪರೀಕ್ಷೆ ಬರೆದು ವಾಪಸ್ ಹಿಜಾಬ್ ಹಾಕೊಂಡು ಮನೆಗೆ ಹೋಗಿದ್ದಾರೆ. ಆದರೆ ಮೈಸೂರಿನಲ್ಲಿ 39 ಜನ ವಿದ್ಯಾರ್ಥಿನಿಯರು ಪರೀಕ್ಷೆಗೆ ಆಬ್ಸೆಂಟ್ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಇವತ್ತೇನು ಎಸ್ಎಸ್ಎಲ್ಸಿ ಇವತ್ತು ರಾಜ್ಯದಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭ ಆಗ್ತದೆ. ಮೈಸೂರಿನಲ್ಲೂ ಕೂಡ 37,900 ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಇವತ್ತು ಬರೀಬೇಕಾಗಿತ್ತು. ಅದರಲ್ಲಿ 36,960 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿರ್ತಕ್ಕಂಥದ್ದು. ಈ ಬಾರಿ ಪರೀಕ್ಷೆ ಯಾಕೆ ಸವಾಲಾಗಿತ್ತು ಅಂತ ಹೇಳಿದ್ರೆ ಎರಡು ಕಾರಣಗಳಿಗಾಗಿ. ಒಂದು, ಕರೋನಾ ಕಾರಣಕ್ಕಾಗಿ ಸತತ 2 ವರ್ಷಗಳಿಂದ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಬರ್ತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಸರಿಯಾದ ಪರೀಕ್ಷೆಗಳಾಗಿರ್ಲಿಲ್ಲ, ಪಾಠ ಪ್ರವಚನಗಳು ಕೂಡ ಆಗಿರ್ಲಿಲ್ಲ. 3ನೇ ವರ್ಷದಲ್ಲಿ ಅವರು ಪರೀಕ್ಷೆಯನ್ನ ಯಾವ ರೀತಿಯಾಗಿ ಎದುರಿಸ್ತಾರೆ ಅನ್ನೋದು ಒಂದು ಕಾರಣ ಆಯ್ತು. ಅದರ ಜೊತೆಗೆ ಹಿಜಾಬ್ನ ಒಂದು ವಿವಾದ ಏನು ಸುತ್ತಿಕೊಂಡಿತ್ತು ರಾಜ್ಯದಲ್ಲಿ, ಹಿಜಾಬ್ ಅನ್ನ ತೆಗೆದು ಪರೀಕ್ಷೆಯನ್ನ ಬರಲಿಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳು ಹಿಂದೇಟನ್ನ ಹಾಕಿದ್ರು, ತರಗತಿಗೆ ಬರಲಿಕ್ಕೆ ಕೂಡ ಸಾಕಷ್ಟು ಹಿಂದೇಟನ್ನ ಹಾಕಿದ್ರು. ಈ ಕಾರಣಕ್ಕಾಗಿ ಎಷ್ಟು ಜನ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗ್ತಾರೆ ಅನ್ನೋದು ಕೂಡ ಇತ್ತು. ಇವತ್ತೇನು ಮೈಸೂರು ಜಿಲ್ಲೆಯಾದ್ಯಂತ 36,900 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿ 949 ವಿದ್ಯಾರ್ಥಿಗಳು ಆಬ್ಸೆಂಟ್ ಆಗಿರತಕ್ಕಂಥದ್ದು. ಅದರಲ್ಲೂ ಕೂಡ ಮುಸ್ಲಿಂ ವಿದ್ಯಾರ್ಥಿನಿಯರು ಗಣನೀಯ ಸಂಖ್ಯೆಯಲ್ಲಿ, ಅದರಲ್ಲೂ 39 ಸಂಖ್ಯೆಯಲ್ಲಿ ಗೈರು ಹಾಜರಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ತಿಳಿದುಕೊಡ್ತಾ ಇರತಕ್ಕಂಥ ಮಾಹಿತಿ ಪ್ರಕಾರವಾಗಿ ಗೈರು ಹಾಜರಿ ಆಗಿರ್ತಕ್ಕಂಥವರಲ್ಲಿ ಬಹುತೇಕ ಲಾಂಗ್ ಪೀರಿಯಡ್ ಅಲ್ಲಿ ಅಬ್ಸೆಂಟ್ ಆಗಿದ್ರು ಅಂತ ಹೇಳಿ ತಿಳಿದು ಬರ್ತಾ ಇದೆ. ಆದ್ರೆ ಯಾವ ಕಾರಣ, ಹಿಜಾಬ್ನ ಕಾರಣಕ್ಕಾಗಿಯೇ ಇವರು ಪರೀಕ್ಷೆಯನ್ನ ತಪ್ಪಿಸ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ಇನ್ನು ಇಲಾಖೆ ಸ್ಪಷ್ಟಪಡಿಸಿಲ್ಲ. ಭವನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.